ಮನೆಯಲ್ಲಿ ಬರೀ ತುಂಬಾ ಕೆಲಸ ಇದ್ದಿ, ಇಷ್ಟಾದ್ರೂ ಬರಲಿಲ್ಲ. ಜಾನಿಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿರುವ ನವಿಲಿನಂತೆ ಕಾಣುವ ಇವಳ ಸೌಂದರ್ಯ ಇವಳ ಸೌಂದರ್ಯದ ಸಿರಿನ ನೋಡಲೇಬೇಕ. ಯಾರು ನೀನು? ಒಮ್ಮೆ ನಮ್ಮಲ್ಲಿ ಮೈ ಮೇಲೆ ಗೂಳಿ ನೆಪ್ಪದಾಗಿ ನೋಡ್ತಾ ಇರೋಲ್ಲ, ಅದು ಅಲ್ಲದೆ ಒಂದು ಹೆಣ್ಣಿನ ಜೊತೆ ಇರ್ತಿ ಕೆಟ್ಟರಿಗೆ ವರ್ಷದಲ್ಲ. ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಹೆಸರು ಟು ಹಾರ್ತ ಕಿಂಗ್ ಇಂಗ್ಲಿಷ್ ನಾಮಸೆ ಜಮುನಿಕಿ ಹಾರಸ್ ಅಂದ್ರೆ ಆಂಧ್ರದಲ್ಲಿ ಪೃಥ್ವಿರಾಜ್ ಅಂತ. ಏನಂದ್ರೆ ಯಾರು ನಾನು? ಈ ಊರಿನ ಹಗರ್ಭ ಶ್ರೀಮಂತ ಜಯರಾಜನ ಆತ್ಮ ಸಹಿತ. ಇಂದು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನಿಗೆ ನಾನು ಸೋತು ಬಂದಿರುವ ರಾಶಿಖನ ವಾಸನೆ ಬರುತ್ತಿರುವಾಗ ನಿನ್ನಂತ ಹೆಣ್ಣಿನ ಸುಖ ಸವಿಬೇಕೆಂದು ನನ್ನ ಮನಸ್ಸು ಉಚ್ಚನಂತೆ ಹೇಳಿಕೊಂಡು ಬಂದಿದೆ. ಅದು ನನ್ನ ತಪ್ಪ? ಅದು ತಪ್ಪಲ್ಲ. ನಾಯಿಯಂತೆ ಚಪ್ಪಲಕ್ಕೆ ಬಾಯಿ ತೆರೆತಿಲ್ಲ, ಅದು ನಿನ್ನ ತಪ್ಪು. ಒಂಟೆಯನ್ನು ರೋಡಲ್ಲಿ ನಿಲ್ಲಿಸಿ ಇರ್ತಿ ವರ್ತಿಸ್ತಾ ಇರಲಿಲ್ಲ. ಇದನ್ನು ನೋಡಿದ್ರೆ ಈ ಸಮಾಜದ ಜನ ಎತ್ತು ಬಂದು ನಿನ್ನ ಒದೆಯುತ್ತಾರೆ. ಎಚ್ಚರ ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತಗೊಂಡು ಓಡುವ ಕಾಲವಲ್ಲೇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೆ ಕಾಣದಾಗಿ ನಟಿಸುವ ಕಾಲ ಅಂದಾಗ ಈ ಅಚ್ಚರದಿಂದ ಮಾತ್ರ ಎದುರಿ ಹೋಗಿನಂತ ತಿಳಿದುಕೊಂಡಿಯ ಎಣ್ಣೆ ನನ್ನ ಮೈಯಲ್ಲಿ ಉಳಿತರೋದ ಪ್ರೇಮದ ಇರದಾಗಿರಲಿ. ಮತ್ತೆ ಕಿಚ್ಚು ಹಾಕಬೇಡ. ಕೆಚ್ಚದಿಂದ ಈ ನಿನ್ನ ಉಬ್ಬು ತಗ್ಗಳ ಯೌವನ ಜೊತೆ ಆಡಬೇಕಿರೋದು ಈ ಪೃಥ್ವಿರಾಜನ ಹೆಬ್ಬಯಕೆ. ಆ ಹೆಬ್ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲವೋ? ಮಿಸ್ಟರ್ ಪೃಥ್ವಿರಾಜ್, ಹೆಣ್ಣೆ ನರಗಿನ ದೃಷ್ಟಿಯಲ್ಲಿ ಆಟದ ಕಾಮದ ಗೊಂಬೆಗೆ ತೇರ್ಕೊಂಡಿರುವ ಹೆಣ್ಣು ಒಲಿದರೆ ನಾರಿ ಮುಡಿದರೆ ಮಹಾಮಾರಿ. ಬರ್ತಿರುವ ಕಾಮುಕ ದೂರ ಸರಿ ಆಚೆ. ಸರಿ ಆಚೆ ಸಿಕ್ಕ ಅಣ್ಣನ್ನು ಮೇಲಕ್ಕೆ ಇರುವ ಬಂಡನಲ ಈ ಪೃಥ್ವಿರಾಜ. ಕೈಗೆ ಸಿಕ್ಕ ಅಣ್ಣನ್ನು ನನ್ನ ಬಣ್ಣದಂತೆ ಕಚ್ಚಿ ಕಚ್ಚಿ ತಿನ್ಬೇಕೆನ್ನುವುದು ಈ ಪ್ರಾಂತಕನ ಅಂಬಲದ ಆಟ. ಹುಷಾರಾಗಿರೋ
ಹಲವಾರು ಕೆಲಸ ಮಾಡುತ್ತಿರುವ ಕಲಿಗದಲ್ಲಿ ನಿನ್ನೆದನು ಅಹ ಮಂದಿಯಲ್ಲಿ ಮಮತೆಯಿಂದ ತೆಂಗಿ ಎಂದು ಮನೆಯಲ್ಲಿ ಹಂಗಿ ಕಳಿಸಿ ಬೆತ್ತಲ ಮಾಡಿ ರತಿ ಕೀಡು ಹಾಡುವ ಬಂದ ಜನಗಳೇ ಇಟ್ಟಿಲ್ಲ ಈ ನಿನ್ನ ಮಾನವರ್ಥರ ಮನತನದಲ್ಲಿ ಅಷ್ಟೇ ಯಾಕೆ ಸೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದನತ್ರ ದಂಡ ತಮೆದಿದ್ದ ತನ್ನ ಶೀಲವನ್ನ ಮಾರಿಕೊಂಡು ಬರುವ ಬಂದ ಗಂಡನ ಎಷ್ಟಿಲ್ಲ ಈ ನಿನ್ನ ಮಾಡು ಸಮಾಜದಲ್ಲಿ ಅಷ್ಟೇ ಯಾಕನೆ ಬಂಗಾರದಂತ ಹೆಂಡತಿ ಮನೆಯಲ್ಲಿ ಇದ್ದರು ಹೆಣ್ಣಿಗೆ ಮರಳಾಗಿ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಬಂಡ ರೆಂಡರೆ ಮಾನವತ್ತರ ಮನತನದ ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನತನದ ಇತಿಹಾಸ ತುಪ್ಪಾಪಿ ನಿನ್ನ ವಿಕೃತ ಮನಸ್ಸಿನಿಂದ ನಿನ್ನ ಹೊಲಸು ಬಾಯಿ ಹೊಲಸು ಶಬ್ದ ಕೇಳಿಸಿಕೊಂಡು ನನ್ನ ಮನಸ್ಸನ್ನು ಕಲಿಜು ಮಾಡಿಕೊಳ್ಳಲಾರೆ ನೋಡಿ ಮಿಸ್ಟರ್ ಚಿಕ್ಕ ಚಿಕ್ಕರಿಗೆ ಸೆರೆಗಾಸ ಸೂರ್ಯ ಎಲ್ಲರೂ ಭಾರತಿ ಹೆಣ್ಣು ಭಾರತಿ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿ ಇದ್ದರು ಮತ್ತೊಬ್ಬ ಗಂಡನಿಗೆ ಸರಳಾಗಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿ ಎಂದು ಊರಿಗೆಲ್ಲ ಊಟ ಹಾಕ್ಸುವ ಗರಿಕೆಯ ಸೋಜಿನ ಬಂದ ರೆಂಡರೇತಿಲ್ಲ ಈಗಿನ ಹಾಡು ಸಮಾಜ ಅಷ್ಟೇ ಆಕೆ ನೀನು ಗರಿತಿ ಆದರೇನು ಸುಳ್ಳಿ ಆದರೇನು ಒಟ್ಟಿನಲ್ಲಿ ನಿನ್ನ ಯೌವನ ಮನೆಯಲ್ಲಿ ಆನಂದ ಪಡಿಬೇಕೆನ್ನುವುದು ನನ್ನ ಕೊನೆಯಾಸಿ ಬಾಚಿ ನಾ ಬಾ ನನ್ನ ಬಾಳಿನಲ್ಲಿ ನೀನು ಅರಗಿನ ಬಾಚಿ ಮುಟ್ಟವರ ದೂರ ಸರೋಜ ಕಿರಾತಕ ನೀನು ಮಾಡುವ ಈ ಕರ್ಮದ ಕಪಟಲನ್ನು ಆರಿಸುವ ದೇವರು ಯಾರೊಬ್ಬರು ಕಳಿಸಿ ಕೊಟ್ಟೆ ಕೊಡುತ್ತಾರೆ ನನ್ನ ದೇವರು ನಿನ್ನ ದೇವರು ದೇವರು ಕಳಿಸಿ ಕೊಡ ಜಾಗ ಹಿಂಗ ಅಲ್ಲ ಇಂತ ದೊಡ್ಡ ಬೆದರಿಕೆ ಎದರದಲ್ಲ ಈ ಪೃಥ್ವಿರಾಜ ಮಾಡಲಿ ಗಾಂಧಿ ಮಹಾತ್ಮ ಒಂಟಿಯಾಗಿ ಹೆಣ್ಣು ಮಧ್ಯ ರಾತ್ರಿಯಲ್ಲಿ ತಿರುಗಿ ಬಂದರೆ ಸಾಕು ಅಂದಿಗೆ ನಮಗೆ ಸ್ವತಂತ್ರ ಸಿಕ್ಕಂತೆ ಹೇಳಿದ್ದ ಆ ಮಹಾತ್ಮ ಇಂದು ನಿಮ್ಮಂತ ಲಾಡರ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನಮ್ಮ ಭಾರತ ಕನಸನ್ನು ನುಚ್ಚುನೂರು ಮಾಡುತ್ತೇವೆ ನಿಮ್ಮಂತ ಬಂಡರು ಸೇರಿಕೊಂಡು ಯಾರಲ್ಲ ನೀನು ನಿನ್ನ ಮಾತು ತತ್ವಗಳನ್ನು ಹಿಂಬಾಲಿಸಿಕೊಳ್ಳರು ಈ ಕಲಿಗದಲ್ಲಿ ಯಾರು ಇಲ್ಲ ಸುಮ್ಮನೆ ಇಲ್ಲಂದರೆ ಈ ಪೊತ್ತು ರಾಜನ ಹೆದರಾಕಿಕೊಳ್ಳದು ಪ್ರಾಚೀನ ಗಾವನ ಒಂದೇ ಹಾವು ನಿಮ್ಮಂತ ರಚಿಗತ ವಿಷಗರ್ಭಗಳನ್ನು ಹಚ್ಚಿ ಪುಂಗಿನಾದದಿಂದ ಆಟ ಮಾಡಿಸುವ ಆವಾರಿಗಳನ್ನು ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಸರವರ ಮೇಲೆ ಅತ್ತಹಾಸದಿಂದ ನಡೆಯುತ್ತಿರುವ ನಿಮ್ಮನ್ನುವರನ್ನು ಮತ್ತು ಬಂದು ಕಲಿಕೊಂಡು ಹುಟ್ಟಿ ಬಂದಿರುವರು ಈ ಕಲಿಯುಗದಲ್ಲಿ ಕರ್ಣದ ಕಾರಣ ಅಂದು ಮಹಾಭಾರತದಲ್ಲಿ ಕೌರವಿಸಬಡಲಾರದ ಏಡಿಕರಣ ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿಗಳ ಸಿಡಿಗಳ ಸಿದ್ಧನಾಗಿಯೇ ಬಂದಿದೆಯಾ ಈ ಪೃಥ್ವಿರಾಜನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ ಹೊರಟವರೇ ಸೇಡಿನ ಕಿಡಿ
ಮಾತುಗಳನ್ನಾಡಿ ಅಪಾಯದಲ್ಲಿ ಸಿಕ್ಕಿಕೊಂಡು ಮೂರ್ಖನಾಗಬೇಡ. ಕಾರಣ ಇಂದಿನ ನನ್ನ ಕಾಮನ ಜಾಲಿಗೆ ಮತ್ತಷ್ಟು ಸೆಮಿನೆ ಸುರಿದಾಳೆ. ಆ ವಿರದ ಜಾಲದಿಂದ ಸುಟ್ಟು ಕೊಂಡು ನಿನ್ನ ಬೀದಿ ನಾಯಿಯಂತೆ ಅಲೆದೆ ಮಾಡದವಾದರೆ ಪ್ರಣದ ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನಗೆ ನೆಮ್ಮದಿಯೇ ಇಲ್ಲ. ದೇವರಾಗಿ ಬಂದು ನನ್ನ ಶೀಲ ನನ್ನ ಪ್ರಾಣನ ಕಾಪಾಡ್ರಿ. ನಿಮ್ಗೆ ಎಲ್ಲ ಎಡಕ್ಕೆ ಎದ್ದೇಳಮ್ಮ, ಎಲ್ಲ ಆ ದೈವ ಸಂಕಲ್ಪ. ಹೌದಮ್ಮ, ಯಾರಮ್ಮ ಅವನು? ಅವನೇಕೆ ನಿನ್ನ ಮೇಲೆ ಬರುತ್ತೆ? ಅವನು ನಮ್ಮೂರಿನ ಆಗರ್ಭ ಶ್ರೀಮಂತ ಜನನಾಯಕನ ಜಯರಾಜನ ಆಪ್ತ ಸ್ನೇಹಿತ. ಸಿಕ್ಕ ಸಿಕ್ಕ ಹೆಣ್ಣು ಮಗಳ ಶೀಲಗಳ ಮಾಡಿ ಅವರ ಸಾವಿಗೆ ಈಡಾಗಿ ಇನ್ನು ರಾಜಕೀಯ ಬಲದಿಂದ ಹಣದ ಬಲದಿಂದ ಹೊರಗೆ ಬರುತ್ತಾನೆ. ಇವತ್ತು ನನ್ನ ದುರಾದೃಷ್ಟ, ಆ ಪಾಪಿ ಕೈಯಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟೆ. ಅಷ್ಟರಲ್ಲಿ ನೀವು ಬಂದ್ರಿ. ಜಯರಾಜ ಇಳಿಯುತ್ತಿದ್ದೀರಿ. ಈ ಬಾಧೆಯಿಂದ ನಿಮ್ಮನ್ನು ಕಾನೂನು ಬಾಧಕ್ಕೆ ಒಪ್ಪಿಸಿದ್ದರೆ ನನ್ನ ಹೆಸರು ಶೇಡಿಗಿಡಿದ ಸಿದ್ಧದ ಕಾರಣ ಮಿಸ್ಟರ್. ಏನನ್ನು ವಿಚಾರ ಮಾಡ್ತಾ ಇದ್ದಾನೆ ನೋಡಮ್ಮ? ಹುಚ್ಚು ನಾಯಿಗಳಿವೆ ಎಂದು ಎದುರಿ ಓಡಿ ಹೋದರೆ ಅವುಗಳ ಭವಿಷ್ಯ ಎಚ್ಚಾಗುತ್ತದೆ. ಅಂದಾಗ ಎದುರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನಟ್ಟಿದರೆ ಕಾಯಿಲೆ ಓಡಿ ಬರುತ್ತದೆ. ಇದೇ ಈ ಕಲಿಯುಗದ ನಿಯಮವಮ್ಮ. ಈ ಊರು ಹೊಸಬರಂತೆ ಕಾಣ್ತದೆ. ಯಾವುದಕ್ಕಾಗಿ ಬಂದಿದ್ದೀರ? ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಾನು ಯಾರೆಂದು ತಿಳಿಯಬೇಕಾದರೆ ಆ ಸಮುದ್ರದಲ್ಲಿ ಹಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವವರಿಗೂ ನನಗೆ ಸಮಾಧಾನವೇ ಇಲ್ಲ. ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ನನಗಂತೂ ಹೊತ್ತಾಗ್ತದೆ, ನಾನು ಇನ್ನು ಹೋಗಿ ಬರುತ್ತೆ. ಹೋಗಿ ಬಾರಮ್ಮ, ಹೋಗಿ ಬಾ. ಹೌದು, ಅರ್ಥ ಅನರ್ಥಗಳ ಮತ್ತೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ನೋಡಿ ಸಮಾಜಕ್ಕೆ ಸಾರಿ ಹೇಳುವವರಿಗೂ ನನಗೆ ಸಮಾಧಾನವೇ ಇಲ್ಲ. ಏ ಜಯರಾಜ, ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ ಹತ್ತು ನಾಯಿಗಳಿಗೆ ಹಂಚದಿದ್ದರೆ ಶಿವನು ಗಂಡಾಗಿ